ಟೋಟಲ್ ಕನ್ನಡದ ಸಿನಿ ವೀಕ್ಷಕರಿಗೆಲ್ಲ ನಮಸ್ಕಾರ ಜಿ ಕೆ ವೆಂಕಟೇಶ್ ಅವರ ಜೀವನ ಯಾತ್ರೆಯಲ್ಲಿ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ರಾಜ್ಕುಮಾರ್ ಒಂದು ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಿದರು ನಾನು ಬಹಳ ದೊಡ್ಡ ಕಲಾವಿದ ಅಂತ ಬೆಳೆಯೋದಕ್ಕೆ ಕಾರಣ ಅಂದರೆ ನಟ ಸಾರ್ವಭೌಮ ಅನ್ನಿಸ್ಕೊಳ್ಳೋದಕ್ಕೆ ಕಾರಣ ಅಂದರೆ ಅದರ ಹಿಂದೆ ಇಬ್ಬರು ಬಹಳ ದೊಡ್ಡ ಶಕ್ತಿಗಳಿದ್ದಾರೆ ಒಬ್ಬರು ಉದಯಶಂಕರು ಇನ್ನೊಬ್ರು ಜಿ ಕೆ ವೆಂಕಟೇಶ್ ಅಂತ ಹೇಳಿ ಸ್ವತಾ ರಾಜ್ಕುಮಾರ್ ಅವರೇ ಹೇಳಿದ ಮಾತಿದು ರಾಜ್ಕುಮಾರ್ ಅವರ ಸರಿಸುಮಾರು ಐವತ್ನಾಲ್ಕು ಸಿನಿಮಾಗಳಿಗೆ ಜಿ ಕೆ ವೆಂಕಟೇಶ್ ಸಂಗೀತ ಕೊಟ್ಟಿದ್ದಾರೆ ಅದು ಎಲ್ಲಿಂದ ಅವರ ಹರಿಭಕ್ತದಿಂದ ಆರಂಭಿಸಿ ಅದೇ ಕಣ್ಣುವರೆಗೆ ಸುಮಾರು ಮೂವತ್ತು ವರ್ಷಗಳ ಕಾಲ ರಾಜ್ಕುಮಾರ್ ಮತ್ತು ಜಿ ಕೆ ವೆಂಕಟೇಶ್ ಅವರ ಸಂಬಂಧ ನಡ್ಕೊಂಡು ಬಂದಿದೆ ಅಷ್ಟೇ ಅಲ್ಲ ಕೆಲವರಿಗಾದರೂ ಗೊತ್ತಿರ್ಬೋದು ರಾಜ್ಕುಮಾರ್ ಅವರನ್ನು ಗಾಯಕರಾಗಿ ಗುರುತಿಸಿದವರು ಜಿ ಕೆ ವೆಂಕಟೇಶ್ ಮುಂದೆ ಒಂದು ದಿವಸ ರಾಜ್ಕುಮಾರ್ ಹಿನ್ನೆಲೆ ಗಾಯನಕ್ಕಾಗಿ ರಾಷ್ಟ್ರ ಪ್ರಶಸ್ತಿ ತಗೊಂಡ್ರು ಅಂದರೆ ಅದರ ಹಿಂದೆ ಜಿ ಕೆ ವೆಂಕಟೇಶ್ ಅವರು ಹುಡುಕಾಟ ಇತ್ತು ಅನೇಕ ಗಾಯಕರನ್ನು ಜಿ ಕೆ ವೆಂಕಟೇಶ್ ಕನ್ನಡ ಚಿತ್ರ ಪರಿಚಯ ಮಾಡಿದ್ದಾರೆ ಅದರಲ್ಲಿ ಭಾಳ ಮುಖ್ಯವಾದವರು ರಾಜ್ಕುಮಾರ್ ಎಲ್ಲಿಂದ ಓಹಿಲೇಶ್ವರ ಸಿನಿಮಾದಲ್ಲೇ ರಾಜ್ಕುಮಾರವರು ಕೆ ಚೆನ್ನಾಗಿ ಹಾಡಬಲ್ಲರು ಅಂತ ಗುರುಸ ಜಿ ಕೆ ವೆಂಕಟೇಶ್ ಕೆಲವು ಶ್ಲೋಕಗಳನ್ನು ರಾಜ್ಕುಮಾರ್ ಅವರ ಹತ್ರ ಹಾಡಿಸಿದರು ಇದಾದ ಮೇಲೆ ಮಹಿಷಾಸುರ ಮರ್ದಿನಿ ಸಿನಿಮಾ ಬಂದಾಗ ಎಸ್ ಜಾನ್ಕಿ ಜೊತೆಗೆ ತುಂಬಿತು ಮನವ ಒಂದು ಡ್ಯೆಟ್ಟನ್ನು ಹಾಡಿಸಿದವರು ಕೂಡ ಜಿ ಕೆ ವೆಂಕಟೇಶ ಮುಂದೆ ಸಂಪತ್ಗೆ ಸವಾಲು ಸಿನಿಮಾ ಬಂದಾಗ ಸಂಪತ್ಗೆ ಸವಾಲು ಸಿನಿಮಾದಲ್ಲಿ ಹಾಡೆಲ್ಲ ಸಿದ್ಧವಾಗಿ ಪಿ ಬಿ ಶ್ರೀನಿವಾಸ್ ಹಾಡಬೇಕು ಆ ಡೇಟಿಗೆ ಬರ್ತಾ ಇಲ್ಲ ಸ್ಟುಡಿಯೋ ಸಮಸ್ಯೆ ಆಗುತ್ತೆ ಅಂದಾಗ ಹಾ ತಮ್ಮ ನೀನು ಹಾಡು ನಾನು ನೋಡ್ಕೊಳ್ತೀನಿ ಉಳಿದಿದ್ದೆಲ್ಲ ನನಗೆ ಬಿಡು ಗೆದ್ದರೆ ನಿನಗೆ ಸೋತ್ರೆ ನನಗೆ ರಾಜ್ಕುಮಾರ್ ಹೇಳೋರು ಈ ಮಾತನ್ನು ಯಾವಾಗಲೂ ಹೇಗೆ ಹೇಳೋರು ಜಿ ಕೆ ವೆಂಕಟೇಶ್ ಸೋತ್ರೆ ನಾನು ಆ ಜವಾಬ್ದಾರಿ ತಗೊಳ್ತೀನಿ ಗೆದ್ದರೆ ಇಡೀ ಕರ್ನಾಟಕಕ್ಕೆ ಒಬ್ಬ ಗಾಯಕ ಸಿಗ್ತಾನೆ ಅಂಥೇಳಿ ರಾಜ್ಕುಮಾರ್ ಗೆದ್ದರು ಬಹಳ ದೊಡ್ಡ ಪ್ರಮಾಣದಲ್ಲಿ ಗೆದ್ದರು ಇದಾದ ಮೇಲೆ ರಾಜ್ಕುಮಾರ್ ಮತ್ತು ಪಿ ಬಿ ಶ್ರೀನಿವಾಸ್ ಇಬ್ಬರನ್ನ ಇಟ್ಕೊಂಡು ಸಿನಿಮಾ ಮಾಡಬೇಕು ಅಂತ ಜಿ ಕೆ ವೆಂಕಟೇಶ್ ಕನಸಿದ್ದು ನನಗೆ ಅವ್ರು ಬಹಳ ಘಟನೆ ಹೇಳೋರು ಕತೆ ರಾಜ ನನ್ನ ರಾಜ ಕತೆ ಶೇಷರಾಯರು ಬಂದು ಹೇಳಿದ್ರು ನನಗೆ ಹಿಂಗೆ ಹಿಂಗೆ ಹಾಡುಗಳು ಬೇಕು ಅಂದಾಗ ನಾನೊಂದು ಕೆಲಸ ಮಾಡೋಣ ಈ ಇನ್ನೂರು ವರ್ಷದ ಹಿಂದಿನ ಕತೆ ಇದೆಯಲ್ಲ ಇನ್ನೂರು ವರ್ಷದ ಹಿಂದಿನ ಕಥೆಯಲ್ಲೆಲ್ಲ ರಾಜ್ಕುಮಾರ್ ಹಾಡ್ತಾರೆ ಇನ್ನೂರು ವರ್ಷದ ಮುಂದಿನ ಕಥೆಯಲ್ಲೆಲ್ಲ ಪಿ ವಿ ಶ್ರೀನಿವಾಸ್ ಹಾಡ್ತಾರೆ ಹಿಂಗೊಂದು ಎಕ್ಸ್ಪರಿಮೆಂಟ್ ಮಾಡೋಣ ಅಂತ ಅಂದರೆ ಬಹುಶಃ ಅಥವಾ ಭಾಳ ಅಪರೂಪದ ಉದಾಹರಣೆ ನಿಮಗೆ ರಾಜ್ಕುಮಾರ್ ಅವರಿಗೆ ಸ್ವತಃ ಅವರೇ ಹಾಡಿರೋದು ಪಿ ವಿ ಶ್ರೀನಿವಾಸ್ ಹಾಡಿರೋದು ಎರಡು ಹಾಡು ಸಿಕ್ಕುವಂತಹ ಅಪರೂಪದ ಚಿತ್ರ ರಾಜ ನನ್ನ ರಾಜ ಇದರಲ್ಲಂತೂ ನೆನದೇ ನೆನಪು ದಿನವೂ ಮನದಲ್ಲಿ ಬಹಳ ಅದ್ಭುತವಾಗಿ ಇವತ್ತಿಗೂ ಕೂಡ ಎಲ್ಲರ ಮನಸ್ಸಲ್ಲಿ ಉಳಿದಿರುವಂಥದ್ದು ಅದರಲ್ಲಿ ಇನ್ನೊಂದು ಎಕ್ಸ್ಪಿರಿಮೆಂಟ್ ಮಾಡಿದ್ರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಪಿ ಬಿ ಶ್ರೀನಿವಾಸ್ ಇಬ್ಬರನ್ನು ಒಟ್ಟಿಗೆ ಹಾಡಿಸಿದ್ರು ರಾಜ ನನ್ನ ರಾಜ್ಯದಲ್ಲಿ ಜಿ ಕೆ ವೆಂಕಟೇಶ್ ಈ ಥರದ ಎಕ್ಸ್ಪಿರಿಮೆಂಟ್ಗಳನ್ನು ತುಂಬ ಅದ್ಭುತವಾಗಿ ಮಾಡೋರು ಇದರಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ನೂರು ಕಣ್ಣು ಸಾಲದು ಅಂತ ಶುರು ಮಾಡ್ತಾರೆ ಮಧ್ಯದಲ್ಲಿ ಪಿ ವಿ ಶ್ರೀನಿವಾಸು ಜನ್ಮ ಜನ್ಮದಲ್ಲೂ ನೀನು ನನ್ನ ಒಳೆಯೇ ನೂರು ವರ್ಷವಾಗಲಿ ಅಂತ ಅಂದು ಮುಂದುವರಿಸ್ತಾರೆ ಹೀಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಪಿ ಬಿ ಶ್ರೀನಿವಾಸ್ ಇಬ್ಬರನ್ನ ಹಾಡಿಸಿದ್ರು ರಾಜ ನನ್ನ ರಾಜದ ವಿಶೇಷತೆ ಏನು ಅಂತಂದರೆ ರಾಜ್ಕುಮಾರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಪಿ ಬಿ ಶ್ರೀನಿವಾಸ್ ಜಿ ಕೆ ವೆಂಕಟೇಶ ಹೇಳುವ ಹಾಗೆ ಆ ಮೂರು ಜನರ ಬೆಸ್ಟನ್ನು ತೆಗೆದಿದ್ದೀನಿ ನಾನು ಈ ಸಿನಿಮಾದಲ್ಲಿ ಅಂಥೇಳಿ ಅದರ ಈಗ ನೀವು ಆ ಸಿನಿಮಾನ ಯೋಚನೆ ಮಾಡಿದ್ರೆ ಒಂದು ರೀತಿಯಲ್ಲಿ ಹಾಡುಗಳು ಕೂಡ ಆ ಸಿನಿಮಾದ ಶಕ್ತಿ ಅದು ಒಂದು ಸಿನಿಮಾಕ್ಕೆ ಅಲ್ಲ ಪಿ ಜಿ ಕೆ ವೆಂಕಟೇಶ್ ಸಂಗೀತ ಕೊಟ್ಟಿರುವ ರಾಜ್ಕುಮಾರ್ ಅವರ ಎಲ್ಲ ಸಿನಿಮಾಗಳಿ ಕೂಡ ಬಂಗಾರದ ಮನುಷ್ಯ ಕಸ್ತೂರಿ ನಿವಾಸ ಎರಡು ಸಿನಿಮಾಗಳಲ್ಲೂ ಕೂಡ ಹೀರೋ ಜಿ ಕೆ ವೆಂಕಟೇಶ್ ಅವರ ಸಂಗೀತನೇ ಜಿ ಕೆ ವೆಂಕಟೇಶ್ ಯಾವಾಗಲೂ ಹೇಳೋರು ಅಂದರೆ ಅವರು ಎಷ್ಟು ಫ್ರೇಮ್ ಟು ಫ್ರೇಮ್ ಮಾಡೋರು ಅಂತಂದರೆ ನೀವು ಈ ಸಿನಿಮಾ ನೋಡಿದ್ರೆ ಗೊತ್ತಾಗತ್ತೆ ನಿಮಗೆ ನಾಯಕನ ಪರಿಚಯ ಆಗ್ತಾ ಇರುತ್ತೆ ನಾಯಕನ ಪರಿಚಯ ಆದಾಗ ಬಾಲಕೃಷ್ಣ ಕರ್ಕೊಂಡು ಬರ್ತಾನೆ ಒಬ್ಳು ಹುಡುಗಿನ ಒಂದು ಮದುವೆ ಪ್ರಸ್ತಾಪ ತೊಗೊಂಡ್ಬರ್ತಾನೆ ಅದು ಅವನಿಗೆ ಇಷ್ಟ ಆಗೋಲ್ಲ ನಾಯಕ ಸೀದಾ ಎದ್ದು ಮೇಲಕ್ಕೆ ಹೋಗ್ತಾನೆ ಒಂದೊಂದೇ ಮಹಡಿಯ ಮೆಟ್ಲನ್ನು ಹತ್ತಾ ಹೋಗ್ತಾನೆ ಇದು ಸೀನ್ ಜಿ ಕೆ ವೆಂಕಟೇಶ್ ಹೇಳಿದ್ರು ಇಲ್ಲೊಂದು ಹಾಡಿರ್ತೀನಿ ನಾನು ಅಂಥೇಳಿ ದೊರೆ ಭಗವನ್ ಅವ್ರಿಗೆ ಆಶ್ಚರ್ಯ ಆದರೆ ಇಲ್ಲಿ ಯಾಕೆ ಹಾಡು ಅಂತಂದರೆ ಕಸ್ತೂರಿ ನಿವಾಸದ ಕೊಡುಗೆ ದಾನಿ ಎಲ್ರಿಗೂ ಸಿಗಬೇಕು ನಿಮಗೆ ಅವನು ಒಂದೊಂದೇ ಮೆಟ್ಲು ಹತ್ತಾ ಹೋಗ್ತಾ ಹೋದಂಗೆ ಅವನ ವ್ಯಕ್ತಿತ್ವ ಮೇಲೆ ಹೋಗುತ್ತೆ ಅಂತ ಹೇಳಿ ಸಿಂಧು ಬೈರ್ ಇವರಾಗ ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಪ್ಲೇ ಮಾಡಿ ಅವನು ನಾಯಕಿಯ ಚಿತ್ರದ ಮುಂದೆ ನಿಂತ್ಕೊಳ್ತಾನೆ ನೀ ಬಂದು ನಿಂತಾಗ ಹಾಡು ಶುರುವಾಗುತ್ತೆ ನೀ ಬಂದು ನಿಂತಾಗ ಹಾಡಿನ ವಿಶೇಷದ ಬಗ್ಗೆ ಬಹಳ ಕಡೆ ಭಾಳ ಸಲ ನಾನು ಮಾತಾಡಿದ್ದೀನಿ ಹಾಡಿನ ವಿಶೇಷ ಏನು ಅಂತಂದರೆ ನಿಮಗೆ ಹಿಂದಿಯಲ್ಲಿ ಆಡಿ ಬರ್ಬನ್ ಒಂದು ಪ್ರಯೋಗ ಮಾಡ್ತಾರೆ ಸಾಮಾನ್ಯಕ್ಕೆ ಅದು ಬಹಳ ದೀರ್ಘವಾದ ಆರು ನಿಮಿಷದ ಹಾಡುಗಳಿದ್ದಾಗ ಪಲ್ಲವಿ ಬರಲ್ಲ ಸಾಮಾನ್ಯಕ್ಕೆ ನೀವು ಯಾವುದೇ ಚಿತ್ರಗೀತೆ ತಗೊಳ್ಳಿ ಪಲ್ಲವಿ ಒಂದು ಚರಣ ಆದ ಕೂಡಲೇ ಪಲ್ವಿ ಬರುತ್ತೆ ಮತ್ತೆ ಮತ್ತೆ ಚರಣ ಮುಂದುವರಿಯುತ್ತೆ ಆದರೆ ನೀ ಬಂದು ನಿಂತಾಗ ಹಾಡು ನೋಡಿ ನೀ ಬಂದು ನಿಂತಾಗ ಆದಮೇಲೆ ಮತ್ತೆಲ್ಲೂ ಪಲ್ವಿ ಬರೋದೇ ಇಲ್ಲ ಅದು ಚರಣ ಬರುತ್ತೆ ಆ ಚರಣದಲ್ಲೇ ಇನ್ನೊಂದು ಚರಣ ಹುಟ್ಕೊಳ್ಳುತ್ತೆ ಆಮೇಲೆ ಆ ಚರಣದಿಂದ ಮತ್ತೊಂದು ಚರಣ ಹುಟ್ಕೊಳ್ಳುತ್ತೆ ಮೊದಲನೇ ಚರಣದಲ್ಲಿ ನಾಯಕಿ ಒಬ್ಬಳೇ ಹಾಡ್ತಾಳೆ ಎರಡನೇ ಚರಣನ ನಾಯಕ ಒಬ್ಬನೇ ಹಾಡ್ತಾನೆ ಮೂರನೇ ಚರಣನ ನಾಯಕ ನಾಯಕಿ ಇಬ್ಬರು ಹಾಡ್ತಾರೆ ಇದು ಜಿ ಕೆ ವೆಂಕಟೇಶ್ ಮಾಡುವ ಬಹಳ ಅದ್ಭುತವಾದ ಕಂಪೋಸಿಷನ್ಗಳು ಆಮೇಲೆ ಇಡೀ ಸಿನಿಮಾ ಬಂಗಾರದ ಮನುಷ್ಯದ ಆರಂಭದಲ್ಲೇ ನೀವು ನೋಡ್ಬೋದು ಅದು ರಾಜ್ಕುಮಾರ್ ಅದನ್ನು ತುಂಬ ಅದ್ಭುತವಾಗಿ ಹೇಳೋರು ನಿಮಗೆ ಇಡೀ ಸಿನಿಮಾ ಶುರುವಾಗೋದು ಎಲ್ಲಿಂದ ಅಂತಂದರೆ ರೈಲ್ವೆ ಬೋಗಿಗಳು ಹೋಗಿಗಳು ಓಡ್ತಾ ಇರುತ್ತೆ ಇಂಜಿನ್ ಕಾಣಿಸುತ್ತೆ ಹೋಗಿಗಳು ಓಡ್ತಾ ಇರುತ್ತೆ ನಿಮಗೆ ಅದರ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ಕು ಶುರುವಾಗುತ್ತೆ ಬಿಂಪಲ್ ಜಿ ಕೆ ವೆಂಕಟೇಶ್ ಶುರು ಮಾಡ್ತಾರೆ ಮಾಡ್ತಾ 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 ಸಡನ್ನಾಗಿ ನಾಯಕನ ಕಾಲು ಬರುತ್ತೆ ನಗು ನಗುದ ನಲಿಗೆ ಹಾಡು ಎಂಟ್ರಿ ಆಗುತ್ತೆ ಅಂದರೆ ನಿಮಗೆ ಒಬ್ಬ ಸಂಗೀತ ನಿರ್ದೇಶಕನಿಗೆ ಇಡೀ ಸಿನಿಮಾದ ಕಥೆಯ ಮೇಲೆ ಕಂಟ್ರೋಲ್ ಇದ್ದರೆ ಮಾತ್ರ ಈ ಥರದನ್ನು ಮಾಡೋಕ್ಕೆ ಸಾಧ್ಯ ಅದರಲ್ಲಿ ಹನಿ ಹನಿ ಗೂಡಿದ್ರೆ ಹಳ್ಳ ಅಂತ ಒಂದು ಹಾಡು ಭಾಳ ಜನಪದ ಶೈಲಿಯಲ್ಲಿ ಮಾಡಿದ್ದಾರೆ ಆಮೇಲೆ ಮದುವೆ ಅದೊಂದು ಹಾಡು ಸೋಬಾನ ಸೋಬಾನ ಅದು ಮಗ ಇನ್ಮಾಯೋದಲ್ಲಿ ಮಾಡಿದ್ರು ಆ ಥರದೊಂದು ಪ್ರಯೋಗಗಳನ್ನು ಜಿ ಕೆ ವೆಂಕಟೇಶ್ ತುಂಬ ಅದ್ಭುತವಾಗಿ ಮಾಡೋರು ಇದಕ್ಕಿಂತ ಮುಂಚೆ ಅಣ್ಣ ತಂಗಿ ಸಿನಿಮಾದಲ್ಲಿ ಅಣ್ಣ ತಂಗಿ ಸಿನಿಮಾದಲ್ಲಿ ಜಿ ಕೆ ವೆಂಕಟೇಶ್ ಅನೇಕ ಅದ್ಭುತವಾದ ಪ್ರಯೋಗಗಳನ್ನು ಮಾಡಿದ್ದಾರೆ ಮತ್ತು ಒಂದು ರೀತಿಯ ಮೈಸೂರಿನ ಜನಪದದ ಶೈಲಿ ಬರಬೇಕು ಅಂತ ಹೇಳೋದನ್ನು ಟ್ರೈ ಮಾಡಿದ್ದಾರೆ ಆಮೇಲೆ ರಾಜ್ಕುಮಾರ್ ಅವರು ಬಹಳ ಮೂರು ಮುಖ್ಯವಾದ ಸಿನಿಮಾ ಕರುಣೆಯ ಕುಟುಂಬದ ಕಣ್ಣಲ್ಲಿ ಅಷ್ಟು ಮುಖ್ಯವಾದ ಪಾತ್ರ ಇಲ್ಲ ಕುಲುವದು ಕುಲುವುದು ಇಡೀ ಸಿನಿಮಾವನ್ನ ಸಂಗೀತಮಯವಾಗಿ ಜಿ ಕೆ ವೆಂಕಟೇಶ್ ತಗೊಂಡು ಬಂದಿದ್ದಾರೆ ಆಮೇಲೆ ಇನ್ನೊಂದು ರಾಜ್ಕುಮಾರಿಗೆ ಜಿ ಕೆ ವೆಂಕಟೇಶ್ ಕೊಟ್ಟಂತಹ ಅದ್ಭುತ ಸಂಗೀತ ಸ್ವತಃ ನಾನೊಂದು ಸಲ ಅವ್ರನ್ನ ಈ ಪ್ರಶ್ನೆ ಕೇಳಿದ್ದೆ ಸರ್ ನೀವು ನಿಮಗೆ ಪಿ ಬಿ ಶ್ರೀನಿವಾಸ್ ಹಾಡಿದ ಹಾಡುಗಳಲ್ಲಿ ಒಂದು ಹಾಡು ನನಗಿದು ಬಂದಿದ್ರೆ ಚೆನ್ನಾಗಿತ್ತು ಅಂತ ಯಾವ್ದಾದ್ರು ಒಂದಾದ್ರೂ ಆರಿಸ್ಕೊಂಡ್ರೆ ಯಾವುದು ಆರಿಸ್ಕೊಳ್ತೀರಾ ಅಂತ ಒಂದು ನಿಮಿಷನೂ ಯೋಚನೆ ಮಾಡಿದ ರಾಜ್ಕುಮಾರ್ ಹೇಳಿದ್ರು ಕನ್ಯಾರತ್ನ ಸಿನಿಮಾದಲ್ಲಿ ಒಂದು ಹಾಡಿದೆ ಬಿಂಕದ ಸಿಂಗಾರಿ ಅಂತೇಳಿ ಸಿಕ್ಕಿದ್ರು ನಾನು ಆ ಹಾಡು ಹೇಳಬೇಕಾಗಿತ್ತು ನಾನು ಅಂಥೇಳಿ ನೀವು ಹಾಡನ್ನು ಕೇಳಿ ಜಿ ಕೆ ವೆಂಕಟೇಶ್ ಶಕ್ತಿ ಏನು ಅಂತ ನಿಮ್ಗೆ ಗೊತ್ತಾಗಬೇಕಾದ್ರೆ ನಲವತ್ತು ಸೆಕೆಂಡ್ ಹಾಡು ನಿಮಗೆ ಹನ್ನೆರಡು ವೈಲಿನ್ಗಳನ್ನು ಶುರು ಮಾಡ್ತಾರೆ ಅವರು ಆ ವೈಲಿನ್ನಿಂದ ಮಾಡಿಸ್ತಾ ಬರಸ್ತಾ ಪೀಲ್ ರಾಗದಲ್ಲಿ ಸಡನ್ನಾಗಿ ಹಾಡು ಸೃಷ್ಟಿಯಾಗುತ್ತೆ ಸೊ ಇದು ಜಿ ಕೆ ಇದ್ದಂತಹ ಅದ್ಭುತವಾದ ಕಂಟ್ರೋಲ್ ಬಿಂಕದ ಸಿಂಗಾರಿ ಅಂತೂ ಒನ್ ಆಫ್ ಈಸ್ ಮಾಸ್ಟರ್ ಪೀಸ್ ಕನ್ಯಾರತ್ನ ಸಿನಿಮಾದ ಎಲ್ಲ ಹಾಡುಗಳು ಕೂಡ ಇಷ್ಟೇ ಅದ್ಭುತವಾಗಿ ಬಂದಿದೆ ಆಮೇಲೆ ತಾಯಿ ತಾಯಿದೇವರು ಸಿನಿಮಾ ದೇವರಿನಲ್ಲಿ ಕೆಲವು ಅದ್ಭುತವಾದ ಹಾಡನ್ನು ಸೃಷ್ಟಿ ಹಾಯಾಗಿದೆ ಈ ಮನ ಇದು ಯಾವ ಫ್ಯಾಷನೋ ಜಾನಿ ಈ ಥರದ ಹಾಡುಗಳನ್ನು ಸೃಷ್ಟಿ ಮಾಡಿದ್ದಾರೆ ಜಿ ಕೆ ವೆಂಕಟೇಶ್ ರಾಜ್ಕುಮಾರ್ ಮತ್ತು ಜಿ ಕೆ ವೆಂಕಟೇಶ್ ಸಂಬಂಧ ಹೇಗಿತ್ತು ಅಂದರೆ ಜಿ ಕೆ ವೆಂಕಟೇಶ್ ನಿರ್ಮಾಣ ಮಾಡಿದ ಎರಡು ಸಿನಿಮಾದಲ್ಲಿ ರಾಜ್ಕುಮಾರ್ ನಾಯಕರು ತುಂಬಿದ ಕೊಡ ಮತ್ತು ಎಮ್ಡಿ ಪುಲ್ಕೇಶಿ ಜಿ ಕೆ ವೆಂಕಟೇಶ ಹೇಳೋರು ಎರಡು ಸಿನಿಮಾಗಳಿಗೆ ಕೂಡ ರಾಜ್ಕುಮಾರ್ ದುಡ್ಡಿಸ್ಕೊಂಡಿಲ್ಲ ಹಾಗೆ ಅಭಿನಯಿಸಿ ಅಭಿನಯಿಸಿದ್ದಾರೆ ಹೇಳಿ ಇಮ್ಮಡಿ ಪುಲಕೇಶಿ ಸಿನಿಮಾದಲ್ಲಂತೂ ರಾಜ್ಕುಮಾರ್ ಹೇಳಿದ್ರಂತೆ ನನಗೆ ಸಂಭಾವನೆ ಇಲ್ಲದಿದ್ದರೆ ನಾನು ನಿನ್ನನ್ನು ಹಾಕ್ಕೊಳ್ಳಲ್ಲ ಅಂತ ಜಿ ಜಿ ಕೆ ವೆಂಕಟೇಶ್ ಹೇಳಿದ್ದಕ್ಕೆ ರಾಜ್ಕುಮಾರ್ ಹೇಳಿದ್ರಂತೆ ಆಯ್ದೆ ಕೊಡು ಒಂದು ರೂಪಾಯಿ ಸಂಭಾವನೆ ಕೊಡು ನನಗೆ ಅಂತೇಳಿ ಈ ಸಿನಿಮಾ ಎಲ್ಲ ಆದಮೇಲೆ ಒಂದು ರೂಪಾಯಿ ಇಸ್ಕೊಂಡಿದ್ರಂತೆ ರಾಜ್ಕುಮಾರ್ ಅಂದರೆ ಅವರಿಬ್ಬರ ಸಂಬಂಧ ಅಷ್ಟು ಅದ್ಭುತವಾಗಿ ಇತ್ತು ಅನ್ನೋದಕ್ಕೆ ಈ ಘಟನೆಯನ್ನು ನಾನು ಹೇಳಿದೆ ಆಮೇಲೆ ರಾಜ್ಕುಮಾರ್ ಅವರ ಮುಂದೆ ಕೂಡ ಹುಲಿಯ ಹಾಲಿನ ಮೇವು ಹುಲಿಯ ಹಾಲಿನ ಮೇವಲ ತುಂಬ ಅದ್ಭುತವಾದ ಹಾಡುಗಳನ್ನು ಕೊಟ್ಟಿದ್ದಾರೆ ಅದರಲ್ಲಿ ಒಂದು ಬಹಳ ವೆಸ್ಟರ್ನ್ ಸ್ಟೈಲ್ನಲ್ಲಿ ಒಂದು ಹಾಡನ್ನು ಕೊ ಕೂರ್ಗು ಕೊಡಗಿನ ಹಿನ್ನೆಲೆ ಇಟ್ಕೊಂಡು ಮಾಡುವಾಗ ರಾಜಾದಿ ರಾಜ ಅಂತ ಒಂದು ಹಾಡನ್ನು ಸೃಷ್ಟಿ ಮಾಡಿದ್ದಾರೆ ಆಸೆ ಹೇಳುವ ಆಸೆ ಅದೊಂದು ಬಹಳ ಅದ್ಭುತವಾದ ಹಾಡನ್ನು ಜಿ ಕೆ ವೆಂಕಟೇಶ್ ಸೃಷ್ಟಿ ಮಾಡಿದ್ದಾರೆ ಹಾಗೆ ರಾಜ್ಕುಮಾರಿಗೆ ಅವರು ಕೊಟ್ಟಂಥ ಇನ್ನೊಂದು ಬಹಳ ಅದ್ಭುತವಾದ ಸಿನಿಮಾ ದಾರಿ ತಪ್ಪಿದ ಮಗ ಕೂಡ ದಾರಿ ತಪ್ಪಿದ ಮಗದಲ್ಲಿ ಜಿ ಕೆ ವೆಂಕಟೇಶ್ ಬಹಳ ಅದ್ಭುತವಾದ ಹಾಡುಗಳನ್ನು ಸೃಷ್ಟಿ ಮಾಡಿದ್ದಾರೆ ಅದಾದ ಮೇಲೆ ಒಲವು ಗೆಲುವು ಒಲವು ಗೆಲುವಿನಲ್ಲಿ ಗಿಣಿಯೇ ನನ್ನ ರಗಿಣಿಗೆ ಅಂತ ಒಂದು ಹಾಡು ಸೃಷ್ಟಿ ಮಾಡಿದ್ದಾರೆ ತುಂಬ ಅದ್ಭುತವಾದಂತಹ ಹಾಡುಗಳು ರಾಜ್ಕುಮಾರ್ ಮತ್ತು ಜಿ ಕೆ ವೆಂಕಟೇಶ್ ಅವರ ಸಂಬಂಧದ ಬಗ್ಗೆ ಹೇಳಬೇಕಾದ್ರೆ ಮರೆಯಲೇಬಾರದಂತಹ ಒಂದು ಸಿನಿಮಾ ಸನಾದಿ ಅಪ್ಪಣ್ಣ ಸನಾದಿ ಅಪ್ಪಣ್ಣನ ರಾಜ್ಕುಮಾರೇ ಭಾಳ ಸಲ ಹೇಳ್ತಾ ಇದ್ರು ಆ ಸಿನಿಮಾ ಕತೆ ಒಪ್ಕೊಂಡಿದ್ದೆ ಜಿ ಕೆ ವೆಂಕಟೇಶ್ಗಾಗಿ ಅಂತ ಹೇಳಿ ಯಾಕೆಂದರೆ ಅದನ್ನು ಮಾಡಕ್ಕೆ ಸಾಧ್ಯ ಇರೋದು ಜಿ ಕೆ ವೆಂಕಟೇಶ್ ಹೇಳಿ ಬಿಸ್ಮಿಲ್ಲಾ ಖಾನ್ರನ್ನ ಅಷ್ಟೊತ್ತಿಗೆ ಗಂಜುಟ್ಕಿ ಶಹನಾಯಿ ಅಂತ ಒಂದು ಸಿನ್ಮಾ ಬಂದಿತ್ತು ಮರಾಠಿ ಸಿನಿಮಾ ಬಿಸ್ಮಿಲ್ಲಾ ಖಾನ್ಗೂ ಆ ಸಿನಿಮಾ ಬಗ್ಗೆ ಸಾಕಷ್ಟು ಅಸಮಾಧಾನ ಇತ್ತು ಸರಿ ಆ ಸಿನಿಮಾನ ಅವರು ಅಭಿನಯಿಸಲ್ಲ ಅಂತ ಹೇಳಿ ಏನು ಮಾಡಿದ್ರು ಒಪ್ಪಲಿಲ್ಲ ಕೊನೆಗೆ ವಿಕ್ರಮ್ ಶ್ರೀನಿವಾಸು ಕಾಶಿಗೆ ಹೋಗಿ ಹಠ ಮಾಡಿ ಕರ್ಕೊಂಡು ಬಂದು ಹರ್ಕಟ ಮಾಡಿ ಜಿ ಕೆ ವೆಂಕಟೇಶ್ ಹತ್ರ ಸಂಗೀತ ನಿರ್ದೇಶಕರು ಸನಾ ದಿ ಜಿ ಕೆ ವೆಂಕಟೇಶ್ ಹೇಳಿ ನೋಡಿ ಇದು ಸನ್ನಿವೇಶ ನೀವು ಹಿಂಗೆ ಬಿಸ್ಮ ಶಹನಾಯಿ ನುಡಿಸ್ಬೇಕು ಅಂತ ಹೇಳಿ ಇವರು ಬಿಸ್ಮಿಲ್ಲಕ್ರ ನಂಗೆ ಅದೆಲ್ಲ ಅರ್ಥ ಅಯ್ಯ ನೀನು ಶಹನಾಗಿ ನೋಡಿಸೋ ಇಂಥ ರಾಗ ನುಡಿಸೋದು ನುಡಿಸ್ತೀನಿ ಸನ್ನಿವೇಶ ಕಥೆ ಎಲ್ಲ ಹೇಳಿದ್ರೆ ಆಗಲ್ಲ ಅಂಥೇಳಿ ಏನು ಮಾಡೋದು ನಿರ್ಮಾಪಕರಿಗೂ ಭಯ ರಾಜ್ಕುಮಾರ್ ಅವ್ರಿಗೂ ಆತಂಕವ್ರನ್ನ ಹೆಂಗೆ ಕರ್ಕೊಂಡು ಬರೋದು ನಾನು ಅಂಥೇಳಿ ಆವಾಗ ಬಿ ಜಿ ಕೆ ವೆಂಕಟೇಶ್ ಕೊನೆಗೆ ಒಂದೇನ ಒಂದು ಉಪಾಯ ಮಾಡೋದಂತೆ ಒಂದು ವಾರ ನೀವು ಬೆಳಗ್ಗೆಯಿಂದ ಸಾಯಂಕಾಲ ಬಂದು ನಿಮ್ಗೆ ಏನೇನು ಬೇಕೋ ಎಲ್ಲ ನುಡಿಸ್ಕೊಳ್ಳಿ ರೆಕಾರ್ಡ್ ಮಾಡ್ಕೊತೀನಿ ಆಮೇಲೆ ನಾನು ಸಿನಿಮಾದಲ್ಲಿ ಎಲ್ಲೆಲ್ಲಿ ಬೇಕೋ ಅದನ್ನು ಬಳಸ್ಕೊತೀನಿ ಅಂತೇಳಿ ಸರಿ ಕರೆಕ್ಟಾಗಿ ಎಂಟು ಗಂಟೆಗೆ ಬರೋರು ತಮ್ಮ ಸಹಾಯಕರ ಜೊತೆಗೆ ಬಿಸ್ಮಿಲ್ಲಾ ಖಾನೋ ಸಾಯಂಕಾಲ ಆರು ಗಂಟೆ ಸರಿ ಏಳು ಗಂಟೆವರೆಗೂ ಬಾರಿಸಿದ ಇರೋ ವರ್ಷ ರಾಯಿನ ಎಲ್ಲವನ್ನು ರೆಕಾರ್ಡ್ ಮಾಡಿಕೊಂಡು ಇಡೀ ಸಿನಿಮಾದಲ್ಲಿ ಜಿ ಕೆ ವೆಂಕಟೇಶ್ ಎಲ್ಲೆಲ್ಲಿ ಬೇಕೋ ಆ ಥರ ಜೋಡಿಸ್ಕೊಂಡಿದ್ದಾರೆ ಎರಡು ಸನ್ನಿವೇಶಗಳನ್ನು ಮಾತ್ರ ಜಿ ಕೆ ವೆಂಕಟೇಶು ಸಿನಿಮಾಕ್ಕಾಗೇ ಬಳಸ್ಕೋಬೇಕಾಯ್ತು ಒಂದು ಸಿನಿಮಾ ಕತೆಯಲ್ಲೇ ಬರುವ ಸನ್ನಿವೇಶ ಮಗನ ಯೋಚನೆ ಮಾಡ್ತಾಯಿರ್ತಾನೆ ಹೆಂಡತಿ ತೀರು ಹೋಗಿರ್ತಾಳೆ ಸನಾದಿ ಅಪ್ಪಣ್ಣ ಒಂದು ಮದುವೆ ಸಮಾರಂಭ ಒಪ್ಕೊಂಬಿಟ್ಟಿರ್ತಾನೆ ಒಂದು ಅಪಶ್ರುತಿಯನ್ನು ನುಡಿಸ್ಬೇಕು ಚಿಕ್ಕ ಅಂಬಿ ಭಯ ಬಿಸ್ಮಿಲ್ಲ ಖಾನ್ ಅಂತಹ ಮೇರು ಸಂಗೀತ ನಿರ್ದೇಶಕ ಅಪಶ್ರುತಿ ನುಡಿಸಿ ಅಂತ ಹೆಂಗೆ ಹೇಳೋದು ಅಂತೇಳಿ ಕತೆಗೆ ಬೇಕು ಬಹಳ ಮಾಡಿ ಒಪ್ಸಿ ಬಿಸ್ಮಿಲ್ ಖಾನ್ ಅನ್ನ ನುಡಿಸಿದ್ರಂತೆ ಮೇಲೆ ಬಿಸ್ಮಿಲ್ಲಾ ಖಾನ್ ಖಾಲಿ ಉದ್ದಕ್ಕೂ ಜಿ ಕೆ ವೆಂಕಟೇಶ್ರು ನಮಸ್ಕಾರ ಮಾಡಿ ಹೇಳಿದ್ರಂತೆ ದೊಡ್ಡ ಅಪರಾಧ ಇದು ನಿಮ್ಮಂಥ ಸಂಗೀತ ನಿರ್ದೇಶಕರ ಹತ್ರ ಅಪಶ್ರುತಿ ನುಡಿಸ್ಬೇಕು ಅಂತ ಹೇಳೋದು ಅದ್ರ ಕತೆಗೆ ಬೇಕಿತ್ತು ಅದನ್ನು ಬಳಸ್ಕೊಂಡೆ ಅಂಥೇಳಿ ಇನ್ನೊಂದು ಕರೆದರು ಕೇಳದೆ ಹಾಡು ಬೆಹಾಗ್ ರಾಗದಲ್ಲಿ ಇದರಲ್ಲಿ ಜಾನಕಿ ಹಾಡು ಹೇಳಬೇಕು ಅದಕ್ಕೆ ಸರಿಯಾಗಿ ಬಿಸ್ಮಿಲ್ಲಾ ಖಾನು ನುಡಿಸ್ಬೇಕು ಸೊ ಜಾನಕಿ ಶುರು ಮಾಡಿದ್ರಂತೆ ಕರೆದರು ಕೇಳದೆ ಹಾಡು ಅವ್ರು ನಿಲ್ಸದ ಕೂಡಲೇ ಈ ಕಡೆನ ಶಹನಾಯಿ ಶುರುವಾಗಬೇಕು ನೋಡಿದ್ರೆ ಬರ್ತಾನೆ ಇಲ್ಲ ಜಿ ಕೆ ವೆಂಕಟೇಶ್ ಈ ಕಡೆ ಡೋರ್ ಓಪನ್ ಮಾಡಿದ್ರೆ ಬಿಸ್ಮಿಲ್ಲಾ ಖಾನ್ ಹಾಡು ಕೇಳ್ಕೊಂತ ಕೂತಿದಾರಂತೆ ಕ್ಯಾ ಮೀಟಿ ಆವಾಜ್ ಭೇಟಿ ಅಂತ ಹೇಳ್ತಾ ಇದ್ದಾರಂತೆ ಅವಾಗ ಕೊನೆಗೆ ಜಿ ಕೆ ವೆಂಕಟೇಶ್ ಇಲ್ಲ ಇದು ಜೊತೆ ಗೀತೆಗೆ ಆಗಲ್ಲ ನೋಡಿ ನೀವು ಬ್ಯಾಗ್ ನುಡಿಸಿ ನಾನು ಅದಕ್ಕೆ ಜಾನಕಿ ಹತ್ರ ಹಾಡಿಸ್ತೀನಿ ಅಂತ ಹೇಳಿ ಮೊದಲು ಬಿಸ್ಮಿಲ್ಲಾ ಖಾನ್ ಹತ್ರ ಅಷ್ಟು ಶಹನಾಯಿ ನುಡಿಸಿ ಅದಕ್ಕೆ ಸರಿಯಾದ ಟ್ಯೂನನ್ನು ಅಡ್ಜಸ್ಟ್ ಮಾಡಿ ಜಾನಕಿ ಹತ್ರ ಹಾಡಿಸ್ರುಂತ ಇಷ್ಟೆಲ್ಲ ಸರ್ಕಸ್ ಮಾಡಿದ್ದಾರೆ ಅಂತ ಸಿನಿಮಾ ನೋಡಿದ್ರೆ ಯಾರಿಗೂ ಅನಿಸಲ್ಲ ಎಷ್ಟು ಅದ್ಭುತವಾಗಿ ಅಂತಂದರೆ ಒಂದು ಸಲ ಬಿಸ್ಮಿಲ್ಯಾಖಾನು ಮೈಸೂರಿಗೆ ಪ್ರವಾಸಕ್ಕೆ ಬಂದ್ರಂತೆ ಬಂದ್ಬಿಟ್ಟು ಸಿನಿಮಾ ಅವ್ರಿಗೆ ಆಶೆ ಅಂದರೆ ಸಿನಿಮಾಕ್ಕೆ ಅವ್ರು ನುಡಿಸೇ ಇಲ್ಲ ಗಾಂಧಿ ಚುಟ್ಕೆ ಅವ್ರು ಏನೇನು ನುಡಿಸಿದ್ರಲ್ಲ ಏನು ಮಾಡಿದ್ದಾರೆ ಅಂದರೆ ರಫ್ ಕಟಿಂಗ್ ಸ್ಟೇಜಲ್ಲಿದೆ ಇನ್ನೊಂದು ಇನ್ನೊಂದು ಎರಡು ಮೂರು ವರ್ಕ್ ಶೂಟಿಂಗ್ ಮಾತ್ರ ಆಗ್ತಾಯಿದೆ ಸರಿ ತೋರಿಸಿದ್ರಂತೆ ಎರಡು ಕಾಲು ಗಂಟೆ ಸಿನಿಮಾ ತೋರಿಸಿದ್ರಂತೆ ನೋಡಿಬಿಟ್ಟು ಬಿಸ್ಮಿಲ್ಲಾ ಖಾನ್ ಹೇಳಿದ್ರಂತೆ ಅಲ್ಲ ನಾನು ಮೂವತ್ತು ವರ್ಷ ಸಂಗೀತ ಕಲ್ತಿದ್ದೀನಿ ಇದನ್ನು ಎರಡೂ ಕಾಲು ಗಂಟೇಲಿ ರಾಜ್ಕುಮಾರ್ ನುಡ್ಸ್ಬಿಟ್ಟಿದಾರಲ್ಲ ಅದು ನಾನು ನುಡಿಸಿದ್ದು ಅವರು ನುಡಿಸಿದ್ದೋ ಅರ್ಥ ಆಗ್ತಾ ಇಲ್ಲ ಅಂತ ರಾಜ್ಕುಮಾರ್ ಹೇಳಿದ್ರಂತೆ ನಾವು ಇಬ್ಬರೂ ಅಲ್ಲ ಅದನ್ನು ಜಿ ಕೆ ವೆಂಕಟೇಶ್ ನುಡಿಸಿರೋದು ಅಂತೇಳಿ ಇಡೀ ಸಿನಿಮಾನ ಸಂಗೀತದಲ್ಲೇ ಸೃಷ್ಟಿ ಮಾಡೋದು ಇನ್ನೊಂದು ರಾಗ ಸಿನಿಮಾ ಕೂಡ ಇದೇ ರೀತಿಯಲ್ಲಿ ಸಂಗೀತದಲ್ಲಿ ಜಿ ಕೆ ವೆಂಕಟೇಶ್ ಸೃಷ್ಟಿ ಮಾಡಿದ್ದು ಅಥವಾ ಸ್ವಾಮಿ ನಾವಿರೋದು ಹೇಗೆ ಸಿನಿಮಾನ ಅಂದರೆ ಇಡೀ ಸಿನಿಮಾನ ಸಂಗೀತದಲ್ಲಿ ಎದ್ದಿ ತೆಗೆಯೋದು ಜಿ ಕೆ ವೆಂಕಟೇಶ್ಗೆ ಭಾಳ ಅದ್ಭುತ ರಾಜ್ಕುಮಾರ್ದ ಒಂದು ಹಳೆ ಸಿನಿಮಾ ಇದೆ ಭಾಳ ಬಂಧನ ಅಂಥೇಳಿ ಅದರಲ್ಲಿ ಚಿನ್ನದಂಥ ರಾಜನಿಗೆ ಮುತ್ತಿನಂಥ ರಾಣಿ ಅಂತ ಒಂದು ಹಾಡಿದೆ ಈ ಹಾಡನ್ನು ಅವರು ಇಟ್ಕೊಂಡು ಎಷ್ಟು ಅದ್ಭುತವಾಗಿ ಕಂಪೋಸ್ ಮಾಡಿದ್ದಾರೆ ಅಂತಂದರೆ ಇವತ್ತಿಗೂ ಕೂಡ ಸಿನಿಮಾ ಕಂಡು ಮುಂದೆ ಬರುತ್ತೆ ಅಥವಾ ಮಧುಮಾಲ್ತಿ ಅಂತ ಸಿನಿಮಾ ಜಿ ಕೆ ವೆಂಕಟೇಶ್ ಮತ್ತು ರಾಜ್ಕುಮಾರ್ ಕಾಂಬಿನೇಷನಲ್ಲಿ ಬಂದಿರುವ ಯಾವ ಸಿನಿಮಾ ಕೂಡ ಫ್ಲಾಪ್ ಅಂತಿಲ್ಲ ಸಂಗೀತ ದೃಷ್ಟಿಯಿಂದ ಎಲ್ಲ ಹಿಟ್ ಹಾವಿನ ಹೆಡೆ ಅಂತ ಒಂದು ಸಿನಿಮಾ ಹಾವಿನ ಹೆಡೆ ಸಿನಿಮಾದಲ್ಲಿ ಬಹಳ ವಿಶಿಷ್ಟವಾದ ಹಾಡು ಅದರಲ್ಲೂ ಕೂಡ ಅವರು ಜಿ ಕೆ ವೆಂಕಟೇಶ್ ಕ್ಯಾಮ್ರಾಗೆ ಬಹಳ ವಿಶಿಷ್ಟವಾದ ಸಂಗತಿ ಇದೆ ಅವರು ಅಂಥ ಸಿನಿಮಾದಲ್ಲೊಂದು ಹಾಡು ಕಂಪೋಸ್ ಮಾಡಿದ್ದಾರೆ ಪ್ರೇಮವಿದೆ ಮನದಿ ನಲಿವ ಅಂತ ಹೇಳಿ ಆ ಥರದಲ್ಲಿ ಹಾವಿನ ಹಿಡೆಯಲ್ಲಿ ಒಂದು ಫೈಟಿಂಗ್ ಸೀನ್ ಕಂಪೋಸ್ ಮಾಡಿದ್ದಾರೆ ಬಿಸಿ ಬಿಸಿ ಕಜ್ಜಾಯ ಕೊಡಲೆ ನಾನು ನಿನಗೆ ನಾನು ಅಂಥೇಳಿ ಅಂದರೆ ಒಂದು ಸಂಗೀತದಲ್ಲಿ ಫೈಟಿಂಗ್ ಸೀನ್ ಹೆಂಗೆ ಕಂಪೋಸ್ ಮಾಡ್ಬೋದು ಅನ್ನೋದು ಜಿ ಕೆ ವೆಂಕಟೇಶ್ ಅವರ ಬಹಳ ದೊಡ್ಡ ಎಕ್ಸ್ಪಿರಿಮೆಂಟ್ ಅದು ಇನ್ನೊಂದು ರಾಜ್ಕುಮಾರ್ ಪಿ ವಿ ಜಿ ಕೆ ವೆಂಕಟೇಶ್ ಕಾಂಬಿನೇಷನ್ ಬಂದಂಥ ಸಿನಿಮಾ ಎರಡು ನಕ್ಷತ್ರಗಳು ಇದರಲ್ಲಿ ಪುನೀತ್ ರಾಜ್ಕುಮಾರ್ ಕೂಡ ಅಭಿನಯಿಸಿದ್ದಾರೆ ಪುನೀತ್ಗೆ ಒಂದು ಹಾಡು ಜಿ ಕೆ ವೆಂಕಟೇಶ್ ಕಂಪೋಸ್ ಮಾಡಿದ್ದಾರೆ ನನ್ನ ಉಡುಪು ನನ್ನದು ಹೇಳಿ ತುಂಬ ವಿಶಿಷ್ಟವಾಗಿದೆ ಆ ಹಾಡು ರಾಜ್ಕುಮಾರ್ಗೆ ಗಜಲ್ ಹಾಡಬೇಕು ಅಂತ ಬಹಳ ಅಷ್ಟ ಅದು ಬೇರೆ ಬೇರೆ ಸಿನಿಮಾದಲ್ಲಿ ಆ ಪ್ರಯತ್ನ ಕೂಡ ಮಾಡಿದ್ದಾರೆ ಜಿ ಕೆ ವೆಂಕಟೇಶು ಒಂದು ಸಿನಿಮಾ ನಾನೇನು ಸಂಗೀತ ನಿರ್ದೇಶಕ ಹೇಳೋದು ರಾಜ್ಕುಮಾರ್ದೊಂದು ಗಜಲ್ ಅಷ್ಟೊತ್ತಿಗಾಗಲೂ ಬಂದ್ಬಿಟ್ಟಿತ್ತು ಜಿ ಕೆ ವೆಂಕಟೇಶ್ ಹೇಳಿದ್ರೆ ಅಂತಲ್ಲೇ ನಿಂಗೆ ಗಜಲ್ ಹಾಡಬೇಕು ಅಂತ ನನ್ನ ಹತ್ರ ತಾನೇ ಹೇಳೋದು ಅವನ ಹತ್ರ ಯಾವನತ್ರ ಹೋಗಿ ಹೇಳಿದ್ಯಾ ಅಂತ ಯಾಕೆ ಏನಾಯಿತು ಅಂದ್ರೆ ಅಲ್ಲ ನಿನಗೆ ಯಾವ ಥರ ಗಜಲ್ ಬೇಕೋ ನಾನು ಹಾಡಿಸ್ತೀನಿ ಇಲ್ಲಿ ಅಂಥೇಳಿ ಎರಡು ನಕ್ಷತ್ರಗಳು ಸಿನಿಮಾದಲ್ಲಿ ಒಂದು ಹಾಡಿಸಿದರೆ ಗೆಳತಿ ಬಾರದು ಇಂತಹ ಸಮಯ ಅಂಥೇಳಿ ತುಂಬ ಅದ್ಭುತವಾದ ಗಜಲ್ ರಾಜ್ಕುಮಾರ್ ಎಷ್ಟು ಅದ್ಭುತವಾಗಿ ಅದನ್ನು ಹಾಡಿದ್ದಾರೆ ಅಂತಂದರೆ ರಾಜ್ಕುಮಾರ್ ಅವರ ಸಂಗೀತ ಶಕ್ತಿಯ ಸಾಮರ್ಥ್ಯವನ್ನು ಹಿಡಿದೋರು ಜಿ ಕೆ ವೆಂಕಟೇಶ್ವರದು ಅನೇಕ ಹಾಡುಗಳಲ್ಲಿ ನಮಗೆ ಗೊತ್ತಾಗುತ್ತೆ ಈ ಸಿನಿಮಾ ಕೂಡ ಅಂಥದ್ದೇ ಒಂದು ಬಹಳ ಅದ್ಭುತವಾದದ್ದು ಆಮೇಲೆ ಬಾಂಡ್ ಸಿನ್ಮಾಗಳಲ್ಲಿ ರಾಜ್ಕುಮಾರ್ ಅವರ ಎಲ್ಲ ಬಾಂಡ್ ಸಿನ್ಮಾಗಳಿಗೆ ಜಿ ಕೆ ವೆಂಕಟೇಶ್ ಅವರು ಸಂಗೀತ ನೀಡಿದ್ದು ಈ ಮೂರು ಬಾಂಡ್ ಸಿನ್ಮಾಗಳು ಬಂದ ಸಂದರ್ಭದಲ್ಲಿ ಜಿ ಕೆ ವೆಂಕಟೇಶ್ ಅವರು ಸಂಗೀತ ಕೊಟ್ಟಿದ್ದರೂ ರಾಜ್ಕುಮಾರ್ ಹಾಡ್ತಾ ಇರಲಿಲ್ಲ ಆಪ್ರೇಷನ್ ಡೈಮಂಡ್ ರಾಕೆಟ್ ಮಾತ್ರ ರಾಜ್ಕುಮಾರ್ ಅವರು ಹಾಡಿದಂಥ ಜಿ ಕೆ ವೆಂಕಟೇಶ್ ಸಂಗೀತ ಇರುವ ಬಾಂಡ್ ಸಿನ್ಮಾ ಇದರಲ್ಲಿ ಇಫ್ ಯು ಕಮ್ ಟುಡೇ ಅವರು ಬಹಳ ಅದ್ಭುತವಾಗಿ ಸೃಷ್ಟಿ ಮಾಡಿದೆ ಹಾಗೆ ಇನ್ನೊಂದು ಬಾ ಅಂತಹ ಅದ್ಭುತವಾದ ಸೃಷ್ಟಿ ಮಾಡಿದಂಥ ಹಾಡು ಅಲ್ಲಿ ಇಲ್ಲಿ ನೋಡುವೆ ಏಕೆ ಅಂತೇಳಿ ಆ ಹಾಡು ಕೂಡ ಬಹಳ ವಿಶಿಷ್ಟವಾಗಿ ಮೂಡಿಬಂದಾಯಿತು ರಾಜ್ಕುಮಾರ್ ಮತ್ತು ಜಿ ಕೆ ವೆಂಕಟೇಶ್ ಅವರ ಕಾಂಬಿನೇಷನ್ನಲ್ಲಿ ಕೊನೆಗೆ ಬಂದಂತಹ ಸಿನಿಮಾ ಅದೇ ಕಣ್ಣು ಈ ಅದೇ ಕಣ್ಣು ಸಿನಿಮಾದ ಟೈಟ್ಲ್ ಕಾರ್ಡ್ ಕೂಡ ಬಹಳ ಅದ್ಭುತವಾಗಿ ಇದೆ ಹೀಗಾಗಿ ಒಂದು ಐವತ್ನಾಲ್ಕು ಸಿನಿಮಾ ಅವರ ಇಬ್ಬರ ಕಾಂಬಿನೇಷನಲ್ಲಿ ಬಂದಿದೆ ಆ ಕಾಂಬಿನೇಷನ್ಗಳು ಕನ್ನಡಕ್ಕೆ ಎಂಥ ಅಮೋಘವಾದ ರತ್ನಗಳನ್ನು ಕೊಟ್ಟಿದೆ ಅಂತ ನಿಮಗೆ ಗೊತ್ತಿದೆ ಸ್ವತಃ ರಾಜ್ಕುಮಾರೇ ಅನೇಕ ಕಡೆ ಹೇಳಿದಾಗೆ ಅವರನ್ನು ಗಾಯಕರಾಗಿ ಕನ್ನಡಿಗರ ಮುಂದೆ ತಂದು ನಿಲ್ಲಿಸಿದವರು ಜಿ ಕೆ ವೆಂಕಟೇಶ್ ಕನ್ನಡಿಗರೆಲ್ಲ ನಿಶ್ಚಿತವಾಗಿ ಜಿ ಕೆ ವೆಂಕಟೇಶ್ಗೆ ಈ ಕಾರಣಕ್ಕಾಗಿ ಕೃತಜ್ಞರಾಗಿರಲೇಬೇಕು ಅಲ್ಲಿವರೆಗೂ ಬೇರೆ ಬೇರೆ ಭಾಷೆಯ ಗಾಯಕರು ಪಿ ಬಿ ಶ್ರೀನಿವಾಸ್ ಇರ್ಬೋದು ಎಸ್ ಪಿ ಬಾಲಸುಬಣ್ಯಮ ಇರ್ಬೋದು ಯೇಸುದಾಸ್ ಇರ್ಬೋದು ಯಾರು ಬಂದರೂ ಕೂಡ ಇವರು ಯಾರೂ ಕನ್ನಡದ ಗಾಯಕರಾಗಿರಲಿಲ್ಲ ಕನ್ನಡಿಗರೊಬ್ಬರೇ ಸ್ಟಾರ್ ಗಾಯಕರಾಗಿ ರೂಪುಗೊಂಡಿದ್ದು ಜಿ ಕೆ ವೆಂಕಟೇಶಿಂದ ರಾಜ್ಕುಮಾರ್ ಸ್ಟಾರ್ ಗಾಯಕರೂ ಹೌದು ಸ್ಟಾರ್ ನಾಯಕರೂ ಹೌದು ಇದು ಎರಡಕ್ಕೂ ಕೂಡ ಜಿ ಕೆ ವೆಂಕಟೇಶ್ ಅವರ ಕೊಡುಗೆ ಭಾಳ ದೊಡ್ಡದಾಗಿದೆ ಜಿ ಕೆ ವೆಂಕಟೇಶ್ ಅವರ ಕುರಿತು ಇನ್ನಷ್ಟು ಮಾತಾಡೋದಕ್ಕಿದೆ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಕುತೂಹಲಕಾರಿಯಾದ ಘಟನೆಗಳನ್ನು ನಾನು ನಿಮ್ಮ ಜೊತೆಗೆ ಹಂಚಿಕೊಳ್ತೀನಿ